ಪ್ರೀತಿಯ ಆಶ್ರಯ ಟಿವಿಯ ವೀಕ್ಷಕರೇ ಈ ಹೊತ್ತಾರೆಯಲ್ಲಿ ನಾವು ಕುಟುಂಬ ಪ್ರಾರ್ಥನೆಯಾಗಿ ಸೇರಿ ಬರುವುದು ದೇವರ ಚಿತ್ತವಾಗಿದೆ ಖಂಡಿತವಾಗಿ ಈ ಆಶ್ರಯ ಟಿವಿಯ ಮೂಲಕ ನೋಡುತ್ತಿರುವಂತ ಕುಟುಂಬ ಪ್ರಾರ್ಥನೆ ಎಂಬ ಈ ಕಾರ್ಯಕ್ರಮವು ನಿಮ್ಮ ಬಾಳನ್ನು ಖಂಡಿತವಾಗಿ ಬದಲಾವಣೆ ಮಾಡುತ್ತದೆ ಎಂಬುದಾಗಿ ನಾನು ನಂಬುವರಾಗಿದ್ದೇನೆ ಒಂದು ಸುಂದರವಾದ ರಾಗದ ಮೂಲಕವಾಗಿ ಇವತ್ತಿನ ಕುಟುಂಬ ಪ್ರಾರ್ಥನೆಯನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ ಕುಂಬಾರನೆ ಕುಂಬಾರನೆ ನನ್ನ ಸೃಷ್ಟಿಕರ್ತನೆ ಎಂಬ ಈ ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ ಕರ್ತನೆ ಮಾಡಿದ ಕೃಪೆಗಾಗಿ ಸ್ತೋತ್ರ 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 ನನ್ನ ಕುಂಬಾರನೇ ನಿನಗೆ ಸ್ತೋತ್ರ ಆಮೆನ್ ದೇವರ ಬಲವಾದ ಸಾನ್ನಿಧ್ಯ ನಮ್ಮೊಂದಿಗೆ ಇದೆ ನಾವು ಇವತ್ತು ಈ ಮುಂಜಾನೆಯಲ್ಲಿ
ದೇವರು ನಮ್ಮೊಂದಿಗೆ ಮಾತನಾಡುವಂತಹ ಸತ್ಯವೇದದಿಂದ ಒಂದು ಅಧ್ಯಾಯವನ್ನು ನಾವು ಓದಿಕೊಳ್ಳೋಣ. ಯೆರೆಮೀಯ 18ನೇ ಅಧ್ಯಾಯ 1ರಿಂದ 4ನೇ ವಚನ ತನಕ ನಾನು ಓದುವನಾಗಿದ್ದೇನೆ. ಕೇಳಿ ಹಾಗೆ ಇದರ ದೇವರು ನಮ್ಮೊಂದಿಗೆ ಮಾತನಾಡಲಿ. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಗಳನ್ನು ನಿನಗೆ ಕೇಳಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡಿದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು, ಪುನಃ ತನಗೆ ಸರಿ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಎಂತಹ ಸುಂದರ ವಾಕ್ಯ! ದೇವರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ನೀನೆಷ್ಟೋ ದಿನ ಸಭೆಗೆ ಹೋಗ್ತಾ ಇರಬಹುದು, ಆದರೆ ನಿನಗೆ ಪ್ರಾರ್ಥನೆ ಮಾಡೋದಕ್ಕೆ ಮನಸ್ಸೇ ಇಲ್ಲದೇ ಇರಬಹುದು, ನಿನ್ನ ಜೀವಿತ ಒಡೆದೋಗಿರಬಹುದು, ಅಥವಾ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ನಿನಗೆ ತಿಳಿಯದೆ ನಿನ್ನ ಜೀವಿತದಲ್ಲಿ ಕಣ್ಣೀರು, ಶೋಧನೆ, ವೇದನೆ, ನಿನ್ನ ಜೀವಿತ ಒಡೆದು ಹೋದ ಜೀವಿತವಾಗಿರಬಹುದು. ಇಲ್ಲಿ ಒಂದು ಸಾಮ್ಯವನ್ನು ನಾವು ನೋಡ್ತಾ ಇದ್ದೇವೆ. ಆ ಕುಂಬಾರನು ತನ್ನ ಮಡಿಕೆಯನ್ನು ತನ್ನ ಮನಸ್ಸಿಗೆ ಸರಿ ತೋಚುವ ಹಾಗೆ ಅದನ್ನು ರೂಪಿಸ್ತಾ ಇದ್ದಾನೆ. ನೀನಿವತ್ತು ಒಡೆದೋಗಿರಬಹುದು, ನಿನಗೆ ಪ್ರಾರ್ಥನೆ ಮಾಡೋದಕ್ಕೆ ಮನಸ್ಸಿಲ್ಲದೆ ನಿನ್ನ ಮನೆಯಲ್ಲೇ ಕೂತಿರಬಹುದು, ಸತ್ಯವೇದವನ್ನು ಓದಿ ಎಷ್ಟೋ ದಿನವಾಗಿರಬಹುದು. ಆದರೆ ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ದೇವರು ನಮ್ಮೊಂದಿಗೆ ಈ ವಾಕ್ಯದಿಂದ ಎಚ್ಚರಪಡಿಸ್ತಾ ಇದೆ. ಏನೆಂದರೆ, ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು, ಪುನಃ ತನಗೆ ಸರಿ ತೋಚದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದೆ. ದೇವರು ಇವತ್ತು ನಿನ್ನೊಂದಿಗೆ ಮಾತನಾಡೋದೇನೆಂದರೆ, ನೀನು ಹೊಸ ಪಾತ್ರೆ ಆಗು. ಎಂಥ ಹೊಸ ಪಾತ್ರೆ? ಪ್ರಾರ್ಥನೆ ಉಳ್ಳ ಪಾತ್ರೆ, ಸತ್ಯವೇದವನ್ನು ಓದುವ ಪಾತ್ರೆ, ತಂದೆ ತಾಯಿಯ ಮಾತು ಕೇಳುವ ಪಾತ್ರೆ. ಎಷ್ಟೋ ಸ್ನೇಹಿತರ ಜೊತೆಗೆ ಹೋಗಿ ನೀನು ಹಾಳಾಗಿ ಹೋಗಿರಬಹುದು, ಕೆಟ್ಟೋಗಿರಬಹುದು, ಒಡೆದೋಗಿರಬಹುದು, ಆದರೆ ಇವತ್ತು ಈ ಉದಯ ಕಾಲದಲ್ಲಿ ಈ ಕುಟುಂಬ ಪ್ರಾರ್ಥನೆಯಲ್ಲಿ ದೇವರು ನಿನ್ನೊಂದಿಗೆ ಮಾತನಾಡ್ತಿರೋದು, ನೀನು ಹೊಸ ಪಾತ್ರೆ ಆಗಬೇಕೆಂಬ, ನೀನು ಹೊಸ ಮನುಷ್ಯನಾಗಬೇಕೆಂಬುದಾಗಿ, ನಿನಗೆ ಹೊಸ ಸ್ನೇಹಿತ, ನಿಜವಾದ ಸ್ನೇಹಿತ ಯೇಸು ಕ್ರಿಸ್ತ, ಆತನೇ ಒಳ್ಳೆ ಕುಂಬಾರನಾಗಿದ್ದಾನೆ. ಆತನು ನಿನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ನಿನಗಾಗಿ ಒಂದು ಪ್ರಾರ್ಥನೆ ಮಾಡ್ತೇನೆ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ಕೆಟ್ಟು ಹೋದಂತಹ ಪಾತ್ರೆಗಳನ್ನು ನಿನ್ನ ಕೈಲಿ ಕೊಡುತ್ತೇನೆ. ಎಷ್ಟೋ ಕುಟುಂಬದಲ್ಲಿ ಕರ್ತನೆ, ತಂದೆ ತಾಯಿಗಳ ಮಾತು ಕೇಳದೆ, ತಂದೆ ತಾಯಿಗಳಿಗೆ ವಿಧೇಯರಾಗದೆ, ತನ್ನ ಮನಸ್ಸಿಗೆ ಬಂದ ಹಾಗೆ ನಡೆದು ಒಡೆದು ಹೋಗಿ ಕೂತಿರುವ ಈ ಸ್ವಾಮಿ ಪಾತ್ರೆಗಾಗಿ ನಾನು ಸ್ವಾಮಿ ಪ್ರಾರ್ಥನೆ ಮಾಡುತ್ತೇನೆ. ಈ ಮನುಷ್ಯನು ನಿನಗೆ ಇಷ್ಟವಾದ ಪಾತ್ರೆ, ಈ ಸಹೋದರ ನಿನಗೆ ಇಷ್ಟವಾದ ಪಾತ್ರೆ. ನಿನ್ನ ಕೈಯಲ್ಲಿ ಈ ವೇಳೆಯಲ್ಲಿ ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಕೈಯಲ್ಲಿ ಕೊಡುವರಾಗಿದ್ದೇವೆ. ನೀನು ರೂಪಿಸು ಸ್ವಾಮಿ, ನೀನು ರೂಪಿಸು ಸ್ವಾಮಿ. ಈ ಕುಟುಂಬಕ್ಕೆ ಸಮಾಧಾನ, ಈ ಕುಟುಂಬಕ್ಕೆ ಸಮಾಧಾನ. ಗಾಯವುಳ್ಳ ಹೃದಯವೇ ಈಗಲೇ ಸ್ವಸ್ಥತೆಯಾಗು. ಮುರಿದು ಹೋದ ಹೃದಯವೇ ಈಗಲೇ ಬಿಡುಗಡೆಯಾಗು. ಪ್ರಾರ್ಥನೆಯ ಜೀವಿತದೊಂದಿಗೆ ಸತ್ಯವೇದವನ್ನು ಓದುವ, ಸತ್ಯವೇದವನ್ನು ಓದುವುದರ ಜೊತೆಗೆ ಇವತ್ತಿನ ಕೆಲಸವನ್ನು ಪ್ರಾರಂಭ ಮಾಡು. ದೇವರು ಖಂಡಿತವಾಗಿ ನಿನ್ನ ಬಾಳಲ್ಲಿ ದೊಡ್ಡ ಕಾರ್ಯವನ್ನು ಮಾಡಬಹುದು. ಕರ್ತನಾದ ದೇವರೇ, ಈ ಪ್ರಾರ್ಥನೆಯನ್ನು ಕೇಳ್ತಾ ಇರೋದಕ್ಕಾಗಿ ಸ್ತೋತ್ರ. ಈಗಲೇ ನೀನು ಮುಟ್ತಾ ಇರೋದಕ್ಕಾಗಿ ಸ್ತೋತ್ರ ರಾಜ. ಎಲ್ಲ ಗಾಯಗಳು ಮಾಯವಾಗ್ತಾ ಇರೋದಕ್ಕಾಗಿ ಸ್ತೋತ್ರ. ಎಲ್ಲವೂ ನಿನ್ನ ಕೈಲಿ ಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ತಂದೆ. ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಖಂಡಿತವಾಗಿ ನಾನು ನಂಬ್ತೇನೆ, ಗಾಯವುಳ್ಳ ಹೃದಯಗಳು ಈ ಕುಟುಂಬ ಪ್ರಾರ್ಥನೆಯಲ್ಲಿ ಮತ್ತೆ ನೀವು ತಿರುಗಿ ದೇವರೊಂದಿಗೆ ಪ್ರಾರ್ಥನೆ ಜೀವಿತದಿಂದ ನಿಮ್ಮ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡ್ತೀರೆಂಬುದಾಗಿ ನಂಬುವವರಾಗಿದ್ದೇವೆ. ಮತ್ತೆ ನಾಳೆ ಮುಂಜಾನೆ ನಾವೆಲ್ಲರೂ ಸೇರಿ ಬರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.